ಪ್ರೀತಿಯ ವಿದ್ಯಾರ್ಥಿಗಳೇ, ತರಗತಿ 3 ವಿಷಯ ಕನ್ನಡ. ನಾವಿಂದಿನ ತರಗತಿಯಲ್ಲಿ ಗುಣಿತಾಕ್ಷರಗಳನ್ನು ಪುನರಾವರ್ತನೆಯನ್ನು ಮಾಡೋಣ. ಇಂದಿನ ತರಗತಿಯಲ್ಲಿ ಕಾಯಿಂದ ಡಾವರೆಗಿನ ಪ್ರತಿಯೊಂದು ಅಕ್ಷರದ ಗುಣಿತಾಕ್ಷರವನ್ನು ನಾವು ಬರೆದು ಅಭ್ಯಾಸವನ್ನು ಮಾಡಿದ್ದೆವು. ಈ ದಿನ ಒಮ್ಮೆ ಪುನರಾವರ್ತನೆಯನ್ನು ಮಾಡೋಣ. ಏನು ಗುಣಿತಾಕ್ಷರಗಳೆಂದರೆ, ವ್ಯಂಜನಗಳಿಗೆ ಸ್ವರಗಳು ಸೇರಿ ಗುಣಿತಾಕ್ಷರಗಳು ಉಂಟಾಗುತ್ತವೆ. ಹಾಗಾಗಿ ನೋಡೋಣ, ಕ ಎಂಬ ವ್ಯಂಜನಕ್ಕೆ ಅ ಎಂಬ ಸ್ವರ ಸೇರಿ ಯಾವ ಗುಣಿತಾಕ್ಷರ ಬರುತ್ತೆ? ಕ ಪ್ಲಸ್ ಆ. ಕ ಎಂಬ ವ್ಯಂಜನಕ್ಕೆ ಆ ಎಂಬ ಸ್ವರ ಸೇರಿ ಯಾವ ಗುಣಿತಾಕ್ಷರ? ಕ. ತಲೆ ಕಟ್ಟು ಕ, ತಲೆ ಕಟ್ಟು ಕ. ನಂತರ ಘ ಎಂಬ ವ್ಯಂಜನಕ್ಕೆ ಆ ಎಂಬ ಸ್ವರ ಸೇರಿ ಇಲ್ಲಿ ಯಾವ ಗುಣಿತಾಕ್ಷರ ಬರುತ್ತೆ? ಘ. ತಲೆ ಕಟ್ಟು ದೀರ್ಘ ಘ. ನಂತರ ಚ ಎಂಬ ವ್ಯಂಜನಕ್ಕೆ ಇ ಎಂಬ ಸ್ವರ ಸೇರಿ ಯಾವ ಗುಣಿತಾಕ್ಷರ? ಚ ಗುಡಿಸಿ ಚಿ, ಚ ಗುಡಿಸಿ ಚಿ. ನಂತರ ಟ ಎಂಬ ವ್ಯಂಜನಕ್ಕೆ ಈ ಎಂಬ ಸ್ವರ ಸೇರಿ ಯಾವ ಗುಣಿತಾಕ್ಷರ ಉಂಟಾಗುತ್ತದೆ? ಟ ಗುಡಿಸಿ ದೀರ್ಘ ಟಿ. ನಂತರ ಠ ಎಂಬ ವ್ಯಂಜನಕ್ಕೆ ಉ ಎಂಬ ಸ್ವರ ಸೇರಿ ಟ ಕೊಂಬು ಟು. ನಂತರ ಥ ಎಂಬ ವ್ಯಂಜನಕ್ಕೆ ಊ ಎಂಬ ಸ್ವರ ಸೇರಿ ತ ಕೊಂಬ ದೀರ್ಘ ಥು. ನಂತರ ನ ಎಂಬ ವ್ಯಂಜನಕ್ಕೆ ರು ಎಂಬ ಸ್ವರ ಸೇರಿ ನಾಗೆ ಒಟ್ರ ಸುಳಿ ನೃ. ನಂತರ ಪ ಎಂಬ ವ್ಯಂಜನಕ್ಕೆ ಎ ಎಂಬ ಸ್ವರ ಸೇರಿ ಪ ಏ ತ್ವ ಥೇ. ನಂತರ ಬ ಎಂಬ ವ್ಯಂಜನಕ್ಕೆ ಎ ಎಂಬ ಸ್ವರ ಸೇರಿ ಪಾವೆ ಏ ತ್ವ ದೀರ್ಘ ಪೇ. ನಂತರ ಹ್ಮ್ ಎಂಬ ವ್ಯಂಜನಕ್ಕೆ ಐ ಎಂಬ ಸ್ವರ ಸೇರಿ ಮಾಗೆ ಐ ತ್ವ ಮೈ. ನಂತರ ರ ಎಂಬ ವ್ಯಂಜನಕ್ಕೆ ಒ ಎಂಬ ಸ್ವರ ಸೇರಿ ರಾ ಓ ತ್ವ ರೋ, ರಾ ಓ ತ್ವ ರೋ. ನಂತರ ವ ಎಂಬ ವ್ಯಂಜನಕ್ಕೆ ಓ ಎಂಬ ಸ್ವರ ಸೇರಿ ರಾ ಓ ಸಾರಿ ವ ಓ ತ್ವ ದೀರ್ಘ ಓ. ನಂತರ ಶ ಎಂಬ ವ್ಯಂಜನಕ್ಕೆ ಔ ಎಂಬ ಸ್ವರ ಸೇರಿ ಶಾಗೆ ಔ ತ್ವ ಶೌ. ನಂತರ ಸ ಎಂಬ ವ್ಯಂಜನಕ್ಕೆ ಸಾಗೆ ಅನುಸ್ವರ, ಇಲ್ಲಿಗೆ ಹೇಳ್ತೀವಿ ಅನುಸ್ವರ, ಸಾಗೆ ಒನ್ ಸೊನ್ನೆ ಸ, ಲ ಗೆ ವಿಸರ್ಗ, ಲ ಗೆ ಎರಡು ಸೊನ್ನೆ ಲಹ. ನಾವಿಲ್ಲಿ ನೋಡ್ಬೋದು ತಲೆಕಟ್ಟು ದೀರ್ಘ, ಗುಡಿಸಿ ಗುಡಿಸಿ ದೀರ್ಘ, ಕೊಂಬು ಕೊಂಬ ದೀರ್ಘ, ಒಟ್ರ ಸುಳಿ ಏತ್ವ, ಏತ್ವ ದೀರ್ಘ ಐತ್ವ, ಓತ್ವ ಓತ್ವ ದೀರ್ಘ, ಔತ್ವ ಅನುಸ್ವರ ವಿಸರ್ಗ. ಓಕೆ, ಇದಿಷ್ಟು ಗುಣಿತಾಕ್ಷರಗಳು. ನೀವು ಕೂಡ ಇದನ್ನ ಬರೆದು ಅಭ್ಯಾಸವನ್ನು ಮಾಡಿ ಅಂತ ಹೇಳ್ತಾ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.